ಬಂದ 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 ಕಿಂದರಿ ಜೋಗಿ, ಓ ಕಿಂದರಿ ಜೋಗಿ. ಬಂದ 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 ಕಿಂದರಿ ಜೋಗಿ, ಓ ಕಿಂದರಿ ಜೋಗಿ. ಫೋಟೋ ಅಮೇರಿಕಾ, ಬ್ಯಾಂಟೋ ಸೌತ್ ಆಫ್ರಿಕಾ, ಹ್ಯಾಟೋ ಅಂಟಾರ್ಟಿಕಾ, ಬಾಡಿ ಕರ್ನಾಟಕ. ಬಂದ 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 ಕಿಂದರಿ ಜೋಗಿ, ಓ ಕಿಂದರಿ ಜೋಗಿ. ನಮಸ್ಕಾರ ವೀಕ್ಷಕರೇ. ಟೆಂಡರ್ ಕಳ್ಳ ಕಾಂಟ್ರಾಕ್ಟರ್ ಬಾಲಕೃಷ್ಣ ಚೊಳಚಗುಡ್ಡ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ವೀಕ್ಷಕರೇ, ಆದಾಯ ಜಾತಿ ಪ್ರಮಾಣ ಪತ್ರ ನಕಲಿ ಮಾಡಿ ಈತ ಬಾಲಕೃಷ್ಣ ಚೊಳಚಗುಡ್ಡ ಅಂತ ಹೇಳಿ ಒಬ್ಬ ಕಾಂಟ್ರಾಕ್ಟರು ಹಿಂದುಲ್ಕ ಜೈಲಿನಲ್ಲಿ ಈಗ ಇದ್ದಾನೆ. ಚಿಕ್ಕೋಡಿನಲ್ಲಿ ಆತನ ಮೇಲೆ ಒಂದು ದೂರು ದಾಖಲೆ ಆಗ್ತದೆ. ಏನಿದು ಟೆಂಡರ್ ಅಂದ್ರೆ, ಕಾಮಗಾರಿ ಕರೆದು ಕಾಮಗಾರಿನ ಅಲ್ಲಿ ಅದನ್ನ ತನ್ನ ದಾಖಲೆಗಳನ್ನೆಲ್ಲ ನೀಡಿ ಯಾಕೆ ಒಳಗೆ ಹೋದ ಅನ್ನೋದು ಒಂದು ಕುತೂಹಲ ಪ್ರಶ್ನೆ. ಇಲ್ಲಿ ಈತ SC ST ಮಂದಿಗೆ, ಪರಿಶಿಷ್ಟ ಜಾತಿಗೆ ಮೀಸಲಿಟ್ಟ ಒಂದು ಟೆಂಡರ್ ಅನ್ನ ಈತ ಗುಳುಂಸ್ವಾಹ ಮಾಡ್ತಾನೆ. ಅಂದ್ರೆ ಅದನ್ನ ನಾನೇ SC ಅನ್ನೋ ರೀತಿಯಲ್ಲಿ ಒಂದು ನಕಲಿ ಜಾತಿ ಪ್ರಮಾಣ ಪತ್ರವನ್ನ ಸೃಷ್ಟಿ ಮಾಡ್ತಾನೆ. ಬಹಳ ರೋಚಕ ಕಥೆ ಅಂತಲೂ ಹೇಳ್ಬೋದು. ಮೂಲತಃ ಈತ ಧಾರವಾಡದ ಮರಾಠ ಕಾಲೋನಿಯ ನಿವಾಸಿ ಈತ. ಅಂದ್ರೆ ಬೆಳಗಾಂ ಜಿಲ್ಲೆ ರಾಮದುರ್ಗದಿಂದ ಬಂದಾನೆ ಅಂತ ಹೇಳ್ತಾರೆ. ಇಲ್ಲಿ ತನಿಖೆ ಇನ್ನೂ ನಡೀತಾ ಇದೆ. ಇದೊಂದು ಟೆಂಡರ್ ಹೆಂಗೆ ಅಂದ್ರೆ, ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗದಲ್ಲಿ ಒಂದು ಟೆಂಡರ್ ಅನ್ನ ಕರೆಯಲಾಗಿರುತ್ತದೆ. ಅಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರವನ್ನ ಈತ ನೀಡಿ ಬಾಲಕೃಷ್ಣ ಎರಡು ಟೆಂಡರ್ ಅನ್ನ ಸ್ವಾಹ ಮಾಡ್ಕೊತಾನೆ. ಒಂದು 29,55,000 ಒಂದು ಮೌಲ್ಯ, ಹಾಗೆ ಇನ್ನೊಂದು 17,90,000 ಇನ್ನೊಂದು ಕಾಮಗಾರಿ. ಇವೆರಡು SC ರಿಸರ್ವೇಷನ್ಗೆ ಮೀಸಲಾಗಿರ್ತದೆ, SC ಮಂದಿಗೆ ಮೀಸಲಾಗಿರ್ತದೆ. ಈತ ಯೋಚನೆ ಮಾಡ್ತಾನೆ, ಪ್ರಮಾಣ ಪತ್ರವನ್ನ SC ಅಂತ ಕೊಟ್ಬಿಟ್ರೆ ಹೆಂಗೆ, ಯಾರು ನೋಡಂಗಿಲ್ಲ ಅಂತ ಹೇಳಿ. ಇಲ್ಲಿ ವಿಶೇಷವಾಗಿ ಈತನ ಮೇಲೆ FIR ಆಗ್ತದೆ. ಈತನ ಮೇಲೆ FIR ಮಾಡಿದವರು ಪಾಂಡುರಂಗರಾವ್ ಕೃಷ್ಣರಾವ್ ಅನ್ನೋರು, ಕಾರ್ಯಕಾರಿ ಅಭಿಯಂತರರು ಇವರು. ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗ ಚಿಕ್ಕೋಡಿ ವ್ಯಾಪ್ತಿಯ ಈ ಜಲ ಜೀವ ಮಿಷನ್ ಅಂತ ಹೇಳಿ ಆ ಯೋಜನೆಯಡಿಯಲ್ಲಿ ಮನೆಗಳಿಗೆ ನೀರಿನ ನಳ ಕೂಡಿಸುವ ಸಲುವಾಗಿ ಈ ಪ್ರೋಕ್ ಅಂತ ಹೇಳಿ ಒಂದು ವೆಬ್ಸೈಟ್ನಲ್ಲಿ ಇವರು ಟೆಂಡರ್ ಅನ್ನ ಕರೆದಿರ್ತಾರೆ. ಟೆಂಡರ್ ಅನ್ನ ಕಳೆದಾಗ ಅಳಗವಾಡಿ ಅಂತ ಹೇಳಿ ಈಗ ಚಿಕ್ಕೋಡಿ ಗ್ರಾಮ ಇದು ಠಾಣೆಯ ವ್ಯಾಪ್ತಿಯಲ್ಲಿ ಬರ್ತದೆ. ಇದು ಅಳಗವಾಡಿ ಗ್ರಾಮದ ಹದ್ದಿನ ವರ್ಕ್ ಇಂಡೆಂಟ್ ನಂಬರ್ 47,636 ಅಂತ ಹೇಳಿ ಒಂದು, ಹಾಗೆ ಅಲಕ್ನೂರ್ ಗ್ರಾಮದ ಹದ್ದಿನ ವರ್ಕ್ ಇಂಡೆಂಟ್ ನಂಬರ್ 47,256. ಇವು SC ವರ್ಗಕ್ಕೆ ಮೀಸಲಾಗಿರ್ತವೆ. ಇವುಗಳನ್ನ ಈ ಆರೋಪಿತ ಏನ್ ಮಾಡ್ತಾರೆ, ಒಂದು ಜಾತಿ ಪ್ರಮಾಣ ಪತ್ರ, ಬಹಳ ಸ್ವಲ್ಪ ಮಜೆ ಇದೆ ಕೇಳಿ, ಜಾತಿ ಪ್ರಮಾಣ ಪತ್ರ ಸಂಖ್ಯೆ ನಂಬರ್ RD 00 38 57 950 4 7 2 2. ನೀವು ನೋಡಿ ಸ್ಕ್ರೀನ್ ಮೇಲೆ, ಇದರಲ್ಲಿ ಇದನ್ನ ಸಲ್ಲಿಸಿ ಆ ಟೆಂಡರ್ ಅನ್ನ ಪಡಿತಾನೆ. ಆಸ್ ಇಫ್ ಆತ SC ಅನ್ನೋ ರೀತಿಯಲ್ಲಿ ಇಲ್ಲಿ ಆ ಒಂದು ಕಂಪ್ಲೇಂಟ್ ದೂರು ಹೆಂಗೆ ದಾಖಲೆ ಆಗ್ತದೆ ಅಂದ್ರೆ, ಕೆಲವೊಬ್ಬರಿಗೆ ನಾನು ಲಾಸ್ಟ್ ಒಂದು ಮಾಹಿತಿ ಕೂಡ ನಮ್ಮ ಸೋನಾಲ್ಕರ್ ಅವ್ರು ನೀಡಿದ್ರು. ಇಲ್ಲಿ ಈ ರೀತಿ ಸುಮಾರು ನಡೀತಾ ಇದ್ದಾವೆ. ವಿಶೇಷವಾಗಿ ಈ ವ್ಯಕ್ತಿ ಏನಿದಾರಲ್ಲ, ದೊಡ್ಡವರ ಜೊತೆಗೆ ಓಡಾಟ, ದೊಡ್ಡವರ ಜೊತೆಗೆ ಒಡನಾಟ. ಈತ ಪ್ರವರ್ಗ 2ಕ್ಕೆ ಸೇರಿದ ವ್ಯಕ್ತಿ ಅಂತ ಹೇಳ್ಬೋದು. ಧಾರವಾಡದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ನೀಡುವ ನಕಲಿ ಪ್ರಮಾಣ ಇಲ್ಲಿ ಅಲ್ಲಿ ರೆಡಿ ಮಾಡಲಿಕ್ಕೆ ಒಂದು ಟೀಮ್ ಇದೆ ಅಂತ ಇಲ್ಲಿ ತನಿಖೆಯಲ್ಲಿ ಕಂಡು ಬರ್ತಾ ಇದೆ. ವೀಕ್ಷಕರ ಇನ್ನೊಂದು ನೆನಪಿರಲಿ, ಈ ರೀತಿ ಮೋಸಕ್ಕೆ ಇನ್ನೂ 10ಕ್ಕಿಂತ ಹೆಚ್ಚು ಮಂದಿ ಇದ್ದಾರೆ. ಇಲ್ಲಿ ಆ ಕಾಂಟ್ರಾಕ್ಟರ್ಗಳು ಇದ್ದಾರೆ, ಕೆಲವೊಂದು ಟೆಂಡರ್ಗಳನ್ನು ತಗೊಂಡಿದ್ದಾರೆ ಅಂಥೇಳಿ ಗುಮಾನಿ ಇದೆ. ಅದರ ಬಗ್ಗೆ ಕೂಡ ಬೆಳಕು ಚೆಲ್ಲಬೇಕಾಗಿದೆ. ನಾವು ಬೆನ್ನತ್ತೀವಿ, ನೋಡೋಣ ಅಂತ ಇದ್ರಿಗೆ. ಈ ನಕಲಿ ಆಟದಲ್ಲಿ ಧಾರವಾಡ ತಹಸೀಲ್ದಾರ್ ಕಚೇರಿಯ ಕೆಲವರು ಸ್ವಲ್ಪ ತಿಂದ ಋಣವನ್ನು ತೀರಿಸಲಿಕ್ಕೆ ಹೊಂದಿದ್ದಾರೆ. ಹಾಗೆ ಹೇಳ್ತಾರಲ್ಲ, ಆಫೀಸ್ ಮುಗಿದ್ರು ಕೂಡ ಆ ತೊಗಲು ಬಾವಲಿ ಇರ್ತಾವಲ್ಲ, ಜ್ಯೋತಿ ಬಾವಲಿ ರೀತಿಯಲ್ಲಿ ಓಡಾಡೋ ಕೆಲವೊಬ್ಬರು ಇರುಳ ಕಾರ್ಯಾಚರಣೆಯನ್ನು ಕೂಡ ಮಾಡ್ತಾರೆ.
ಹೇಳ್ತಾರಲ್ಲ ಪಾಪ ಕಾಂಚಾಣಂ ಕಾರ್ಯಸಿದ್ಧಿ ಅಂತೇಳಿ ಇರಲಿ. ಯಾಕಂದ್ರೆ ಒಂದು ರೂಪಾಯಿ ಸಗಣಿನಲ್ಲಿ ಬಿದ್ದರೂ ಕೂಡ ನಾಲ್ಗೆಯಿಂದ ತಗೊಂಡ ಮಂದಿ ಇದ್ದಾರೆ. ಯಾಕಂದ್ರೆ ಲಕ್ಷ್ಮಿ ಅದು ಮೊನ್ನೆ ತಾನೇ ಹಬ್ಬ ಮುಗೀತು. ಇಲ್ಲಿ ಅಷ್ಟೇ ಅಲ್ಲಿ ಇಲ್ಲಿ ಟೆಂಡರ್ ಸಮಯದಲ್ಲಿ ಸಲ್ಲಿಸಿದ್ದ ಜಾತಿ ಪ್ರಮಾಣ ಪತ್ರದಲ್ಲಿ RD ಸಂಖ್ಯೆ ಇದು ಯಾಕೆ ಒಂದು ಯಾವುದೋ ಒಂದು ನಂಬರ್ ತಗೊಂಡ್ರೆ ಆಗ್ಲೇ ಓದಿದೆಯಲ್ಲ, ಆ ನಂಬರು 00385 7950472 ಇದು 2018 ಮೀನಾಜ್ ಎನ್ನುವ ಆಕೆಗೆ ಹೆಣಮಗಳಿಗೆ ನೀಡಿದ್ರು ಅದನ್ನ, ಆ ಮಹಿಳೆಯ ಇದು ನಂಬರ್ ಅದು RD ನಂಬರ್. ಈತ ತಗೊಳ್ತಾನೆ ಯಾರಂತ ತಿಳ್ಕೊಂಡ್ರೆ ಇಲ್ಲಿ ಆತನ ಹೆಸರೇ ಬಾಳಕೃಷ್ಣ ಅಂತೇಳಿ ಹೇಳ್ತಾರಲ್ಲ. ಕೃಷ್ಣ ಅನ್ನೋರು ತಿಂಟಿರ್ತಾರೆ, ಆದರೆ ಈತ ಮಾಡಿದ್ದು ತುಂಡುತನ ಅಲ್ಲ, ಮೋಸ ಅಂತ ಹೇಳ್ಬೋದು. ಇಲ್ಲಿ ಸುಮಾರು ಒಂದು 50 ಲಕ್ಷ ರೂಪಾಯಿ ಕಾಮಗಾರಿಯನ್ನ ಗುಳುಂಸ್ವಾಹ ಮಾಡಿದ್ದಾನೆ. ಇಲ್ಲಿ ಆ ಮಹಿಳೆಯ ಒಂದು ನಂಬರ್ ಅಂದ್ರೆ ಆಕೆ ನಂಬರ್ ಕೊಟ್ಟವ್ರು ಯಾರು, ಇನ್ನು ತನಿಖೆ ಬಹಳ ಡೀಪ್ ಆಗಿ ಹೋಗ್ಬೇಕು ಅಂತ ಹೇಳ್ತಾನೆ. ಹಾಗೆ ಗುತ್ತಿಗೆಯನ್ನ ಕೊಡ್ತಾರಲ್ಲ, ಯಾರೋ ಒಂದು ಏನೋ ಪೇಪರ್ ಆನ್ಲೈನ್ ಅಲ್ಲಿ ಹಾಕಿದ ತಕ್ಷಣ ಕೊಟ್ಬಿಡೋದ ಹೇಗೆ ಸ್ಕ್ರೂಟಿನಿ ಮಾಡುವಾಗ ಅಂದ್ರೆ ಇವ್ರಿಗೆ ಕೊಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ಮೇಲೆ, ಯಾಕಂದ್ರೆ ಟೆಂಡರ್ಗೆ ಸಾಕಷ್ಟು ಜನ, ನಾನು ಕೂಡ ಹಾಕಿರ್ಬೋದು, ನೀವು ಹಾಕಿರ್ಬೋದು, ಇನ್ನೊಬ್ರು ಹಾಕಿರ್ಬೋದು, ಈತನಿಗೆ ಕೊಡಬೇಕು, ಹಾಗೆ ಎಲ್ಲವೂ ಸರಿ ಇದೆ ಅಂತ ಹೇಳಿ ಒಬ್ರು ಸರ್ಟಿಫೈ ಮಾಡ್ತಾರೆ. ಅವರು ಯಾಕೆ ಅವರನ್ನ ಯಾಕೆ ಇನ್ನೂ ಹಂಗೆ ಬಿಟ್ಬಿಡಿದ್ರಿ? ಈಗ ವಿಶೇಷವಾಗಿ ನಾವು ಇವ್ರ ಜೊತೆಗೆ ಮಾತಾಡಿದಾಗ, ಯಾರು ಕಂಪ್ಲೇಂಟ್ ಮಾಡಿದಾರಲ್ಲ ಪಾಂಡ್ರಂಗರ ಅವ್ರ ಜೊತೆಗೆ ಗರುಡ ಮಾತಾಡಿದಾಗ ಅವ್ರು ಹೇಳ್ತಾರೆ, ಅವ್ರ ಮೇಲೆ ಕೂಡ ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ಆಗತ್ತೆ. ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ಆಗ್ತದೆ, FIR ಅವ್ರ ಹೆಸರು ಹಾಕಿಲ್ಲ. ಹಮಾರ ಹಮಾರ ಲೋಗ್ ಅಂತ ಬಿಟ್ಬಿಟ್ರೆ ಹೆಂಗೆ? ಇದು ಕೂಡ ತಪ್ಪು. ಯಾಕಂದ್ರೆ ಕೇವಲ ಹೇಳ್ತಾರಲ್ಲ ಒಬ್ಬರ ಮೇಲೆ ಗೂಬೆ ಕೂರಿಸಿ ಹೋಗಂಗಿಲ್ಲ, ಆತ ಹಂಗೆ ಮಾಡಲಿಕ್ಕೆ ನಿಮ್ಮವ್ರ ಕಾರಣ ಅಂತ ಹೇಳ್ತಾನೆ. ವಿಶೇಷವಾಗಿ ಈಗೇನಿದೆಲ್ಲ ಈಗ ಟೆಂಡರ್ ಏನು ಕಾಮಗಾರಿಯನ್ನು ಕೊಟ್ಟಿದ್ದಾರಲ್ಲ ಅವರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಪ್ರಮಾಣ ಪತ್ರವನ್ನು, ಜಾತಿ ಪ್ರಮಾಣ ಪತ್ರವನ್ನು ನೀಡ್ತಾರಲ್ಲ ಅವರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಇದೆಲ್ಲ ತನಿಖೆಯಿಂದ ಹೊರಗೆ ಬರಬೇಕಾಗಿದೆ. ಯಾಕಂದರೆ ಇಲ್ಲಿ ಪ್ರವರ್ಗ 2 ಇಲ್ಲಿ SC ಆಗ್ತಾರಂತಂದರೆ ಪಾಪ ಅವರಿಗೆ ಮೀಸಲಿಟ್ಟ ಒಂದು ರೀತಿಯಿಂದ ಅನ್ನವನ್ನು ನೀವು ಕಸ್ದಂದೆ ಅಂತ ಹೇಳಿ ನಾನು ಹೇಳ್ತೇನೆ. 10 ಜನ ಇದ್ದಾರೆ ಸ್ವಾಮಿ, ಇದು ಆಗಬೇಕಿದ್ದು ಇಲ್ಲಿ ಈ ರೀತಿ ಒಂದು ಬಂದಾದಾಗ ಮಾತ್ರನೇ, ಈಗ ಒಂದು ಅಲರ್ಟ್ನೆಸ್ ಬಂದಿದೆ, ಎಲ್ಲ ರೀತಿಯಿಂದ ನೀವು ತನಿಖೆ ಮಾಡ್ತಾ ಹೋಗ್ಬೇಕು ಅಂದಾಗ ಮಾತ್ರ ಇನ್ನೂ ಎಂತಿಂತ ಅದ್ಭುತಗಳು ಸಿಗ್ತಾವೆ. ನಾವು ಅದಕ್ಕೆ ಹೇಳ್ತಾನೆ ಗರುಡನ ಹಾರಾಟ ಯಾವಾಗಲೂ ಬೇರೆ ಬೇರೆ ಈಗ ತಹಸೀಲ್ ಆಫೀಸು, RTO ಹಾಗೆ PWD ಆಫೀಸ್ ಅಂತ ಯಾವಾಗಲೂ ನಾವು ಹಾಕ್ತಾ ಇರ್ತೀವಿ. ಯಾಕಂದ್ರೆ ಇಲ್ಲಿರೋದೇ ಮೇನ್ ರೆವಿನ್ಯೂ ಅಂತ ಹೇಳ್ಬೋದು. ಇಲ್ಲಿ ಶ್ರೀಮತಿ ಮೀನಾಜ್ ತಂಬುಳಿ ಅಂಥೇಳಿ ವೈಫ್ ಆಫ್ ಮುಸ್ತಾಫ, ಹಾಗೆ ಅವರ ತಾಯಿ ಹೆಸರು ಕೂಡ ಆಕೆಯ ಅಸಲಿ ಆ ಪ್ರಮಾಣ ಪತ್ರದಲ್ಲಿ, ಜಾತಿ ಪ್ರಮಾಣ ಪತ್ರದಲ್ಲಿ ಉಲ್ಲೇಖ ಆಗಿದೆ. ತಾಯಿ ಹೆಸರು ಶಹನಾಜ್ ಅಂತ ಇದೆ. ಆದರೆ ಈತ ಬಾಲಕೃಷ್ಣ ಹೇಳ್ತಾರಲ್ಲ ನಾನು ಅವನಲ್ಲ, ನಾನು ಅವಳು ಯಾಕೆ ಅದನ್ನೋ ಗೊತ್ತಾಗಿಲ್ಲ, ಯಾಕಂದರೆ ಸಿಗ್ತದೆ ಟೆಂಡರ್ದ ರೊಕ್ಕ ಇರಲಿ. ಎಲ್ಲರೂ ಮಿಲಾಪಿ ಕುಸ್ತಿಯಾಗಿದ್ದಾರೆ. ಇಲ್ಲಿ ವಿಶೇಷವಾಗಿ ಇನ್ಸ್ಪೆಕ್ಟರ್ ಅವರು, ಇನ್ಸ್ಪೆಕ್ಟರ್ ಚೌಗ್ಲೆ ಅವರು, ಅವರು ಧಾರವಾಡದಲ್ಲಿ ಬಂದ ಕೂಡ ಸಾಕಷ್ಟು ಕೆಲಸಗಳನ್ನ ಮಾಡಿದ್ರು ಎಲೆಕ್ಷನ್ ಟೈಮ್ನಲ್ಲಿ. ಇಲ್ಲಿ ಅವರು ಮುಲಾಜಿಲ್ದ ವ್ಯಕ್ತಿ ಅಂತ ಹೇಳ್ತಾನೆ. ನೀವು ಫೋಟೋ ಕೂಡ ನೋಡ್ಬೋದು, ಚೌಗ್ಲೆ ಸರ್ ನಿಮಗೊಂದು ಹೆಡ್ಸಪ್ ಅಂತ ಹೇಳ್ತಾನೆ. ಹಾಗೆ ಬಸವರಾಜ್ ನೀರ್ಲಿ ಅಂಥೇಳಿ ಅವರು PSI, ಇವರಿಬ್ಬರು ಆತನ, ಯಾಕಂದ್ರೆ ಈ 2 ಟೆಂಡರ್ ಅಂದರೆ ಇಬ್ಬರು ಪೊಲೀಸರು ಅಂತ ಹೇಳ್ತೇನೆ ನನಗೆ ತಮಾಷೆಗೆ, ಇಬ್ಬರು ಕರ್ಕೊಂಬಂದು ಆತನನ್ನು ಹಿಂದಲ್ಗ ಜೈಲಿಗೆ ಕಳಿಸಿದ್ದಾರೆ. ಈಗ ವಿಶೇಷವಾಗಿ ಈತ ಕೆಲವೊಂದು ಫೋಟೋಗಳನ್ನು ಪೋಸ್ಗಳನ್ನು ಮಾಡ್ತಾ ಹೋಗ್ತಾನೆ. ಆತ ನಮ್ಮ ಶಾಸಕರು, ಧಾರವಾಡ ಮಾಜಿ ಗ್ರಾಮೀಣ ಶಾಸಕರು ಅಮೃತ್ ದೇಸಾಯ್ ಜೊತೆ ಕೂಡ ಪಾದಯಾತ್ರೆ ಮಾಡಿದ್ದ ಅನ್ನೋ ರೀತಿಯಲ್ಲಿ ಸಾಕಷ್ಟು ಫೋಟೋಗಳು ವೈರಲ್ ಆಗಿದ್ದಾರೆ. ಶಾಸಕರಿಗೆ ಗೊತ್ತಿರಲ್ಲ, ಹೇಳ್ತಾರಲ್ಲ ಅವ್ರ ಜೊತೆಗೆ ಸೆಲ್ಫಿ ಹೊಡ್ಕೊಂಡ್ಬಿಡ್ತಾರೆ, ಅವ್ರು ಯಾರಂತನೂ ಪರಿಚಯ ಇರೋಂಗಿಲ್ಲ, ಒಂದು ಸ್ಮೈಲ್ ಶಾಸಕರು ಕೊಟ್ಟೆ ಕೊಡ್ತಾರೆ. ಇವ್ರು ಈ ರೀತಿ ಮಾಡ್ತಾರೆ, ಇಷ್ಟೆಲ್ಲ ಗೋಲ್ಮಾಲ್ ಮಾಡ್ತಾರೆ ಅಂಥೇಳಿ ಶಾಸಕರಿಗೆ ಗೊತ್ತಾದರೆ ಅವರೇ ಒಂದು ಹೊರಗಾಗ್ತದೆ. ಇಲ್ಲಿ ಇದು ನೋಡಿದ್ಮೇಲೆ ಶಾಸಕರಿಗೆ ಕೂಡ ಒಂದು ಅಲರ್ಟ್ನೆಸ್ ಇರಲಿ, ಆಜು ಬಾಜು ಯಾರನ್ನ ಇಟ್ಕೋಬೇಕು ಅಂತ. ಯಾಕಂದರೆ ಹೇಳ್ತಾರಲ್ಲ ಇಲಿಗೆ ಹೊಡೆಯಕ್ಕೆ ಹೋಗಿ ಗಣಪ ಕೂಡ ಏಟ್ ಬೀಳ್ತವೆ. ಈಗ ಟೈಮ್ ಸರಿ ಇಲ್ಲ ಯಾರ್ದು, ರಾಜಕೀಯ ವ್ಯಕ್ತಿಗಳು ಹೇಳ್ತಾರಲ್ಲ ಆ ಪ್ರಾಸಿಕ್ಯೂಷನ್ನು ಸ್ಯಾಂಕ್ಷನ್ನು
ಸೆಕ್ಷನ್ ಎಲ್ಲ ಅಪ್ಲೈ ಆಗ್ತವೆ. ಸ್ವಲ್ಪ ಹುಷಾರಾಗಿದ್ಬಿಡ್ರಿ ನೀವು, ಯಾಕಂದ್ರೆ ಟೈಮ್ ಸರಿ ಇಲ್ಲ. ಕವಡೆ ಹಾಕಿ ನನ್ನ ಟೈಮ್ ಯಾವಾಗ ಅಂತ ತಿಳ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ಯಾಕಂದ್ರೆ ಆಸುಪಾಸು ಎಲ್ಲ ಇಂಥವ್ರೆ ಇರ್ತಾರೆ. ಈಗ 131 × 24 ಅರ್ಥದಲ್ಲಿ 100, 3, 1 ಒಳಗಡೆ ಹೋಗಿದ್ದಾನೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, ಪಿಬಿ ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, ಪಿಬಿ ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.